ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರಾಷ್ಟೀಯ ಹೆದ್ದಾರಿ 206 ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳುತ್ತಿದ್ದು ಇಲ್ಲಿ ಆಗಿರುವ ಅಕ್ರಮ ಅನ್ಯಾಯ ಸರಿಪಡಿಸಬೇಕೆಂದು ತುಮಕೂರಿನಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ತುಮಕೂರು ಜಿಲ್ಲೆಯಲ್ಲಿ ಹಾದು ಹೋಗುವ ರಾಷ್ಟೀಯ ಹೆದ್ದಾರಿ 206 ಚತುಷ್ಪಥವಾಗಿ ಮಾಡಲು ಭೂಮಿ ವಶಪಡಿಸಿಕೊಳ್ಳಲಾಗುತ್ತಿದೆ. ಆದರೆ ರಸ್ತೆಗಾಗಿ ಭೂಮಿ ಮನೆ ನಿವೇಶನ ಕಳೆದುಕೊಳ್ಳುವವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಬಾರದು, ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ವಿವಿಧ ರೈತಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ನಗರದ ಟೌನ್ಹಾಲ್ ವೃತ್ತದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ಚತುಷ್ಪಥ ರಸ್ತೆ ನಿರ್ಮಾಣ ಯೋಜನೆಯಿಂದ ಸಾವಿರಾರು ರೈತ ಕುಟುಂಬಗಳು ಸಂತ್ರಸ್ತರಾಗುತ್ತಿವೆ. ಈ ಕುಟುಂಬಗಳಿಗೆ ನ್ಯಾಯಯುತ ಪರಿಹಾರ ನೀಡಬೇಕು, ಜೊತೆಗೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಅಕ್ರಮ ಮತ್ತು ಅನ್ಯಾಯ ಮಾಡಲಾಗುತ್ತಿದೆ, ಎಚ್ಚೆತ್ತು ಸರಿಯಾದ ರೀತಿ ಭೂಸ್ವಾಧೀನ ಮಾಡಿಕೊಂಡು ಸೂಕ್ತ ಪರಿಹಾರ ನೀಡಬೇಕು ಎಂದು ರೈತ ಮುಖಂಡ ಒತ್ತಾಯಿಸಿದರು. ಭೂಮಿ ಮನೆ ನಿವೇಶನ ಕಳೆದುಕೊಳ್ಳುವ ಸಂತ್ರಸ್ತರಿಗೆ ಮಾರುಕಟ್ಟೆ ಬೆಲೆಗಿಂತ 4 ಪಟ್ಟು ಹೆಚ್ಚು ಪರಿಹಾರ ನೀಡಬೇಕು. ನೋಟಿಫಿಕೇಶನ್ ನೀಡಿದಿಂದ ಇಲ್ಲಿಯವರೆಗೆ ಕಾಮಗಾರಿ ವಿಳಂಬದಿಂದಾಗಿ ಅದರ ನಷ್ಟವನ್ನ ಸಂಪೂರ್ಣವಾಗಿ ತುಂಬಿಕೊಡಬೇಕು. ಜಮೀನು ನಿವೇಶನ ಮನೆಗಳನ್ನು ಕಳೆದುಕೊಂಡು ಜೀವನಕ್ಕೆ ತೊಂದರೆ ಆಗುವವರಿಗೆ ಪರ್ಯಾಯವಾಗಿ ಜಮೀನು ಮತ್ತು ನಿವೇಶನ ನೀಡಬೇಕು. ಮರ ಗಿಡ ಕೊಳವೆ ಬಾವಿಗಳ ಸರ್ವೆ ವೇಳೆ ಸಾಕಷ್ಟು ಲಾಸುಗಳು ಆಗಿದ್ದು ಇದನ್ನು ಪರಿಶೀಲಿಸಬೇಕು. ತಿಪಟೂರು ತಾಲೂಕಿನ ಹುಚ್ಚಗೊಂಡನಹಳ್ಳಿ, ಏಡಿಗನಹಳ್ಳಿ, ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಹಾಗೂ ಇನ್ನಿತರೆ ಕಡೆ ಆಗಿರುವ ಅಲೈನ್ಮೆಂಟ್ ಲೋಪದೋಷ ಸರಿಪಡಿಸಿಕೊಳ್ಳಬೇಕು. ಸಂತ್ರಸ್ತರಿಗೆ ಮೊದಲೇ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ನೀಡಬೇಕು ಎಂದು ಮುಖಂಡರಾದ ಎಸ್ ಎನ್ ಸ್ವಾಮಿ ಹಾಗೂ ಲೋಕೇಶ್ವರ್ ಒತ್ತಾಯಿಸಿದ್ರು. ಕೊಡಬೇಕಾದಂತಹ ಹಣದಲ್ಲಿ ಭಾರಿ ವೇರಿಯೇಷನ್ ಆಗಿರೋದ್ರಿಂದ ಯಾವುದೇ ಕಾರಣದಲ್ಲೂ ರೈತರ ಹಣಕ್ಕೆ ತೊಂದರೆ ಆಗ್ತಾ ಇದೆ. ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು, ಅದರ ಕಾಲ್ಭಾಗನೂ ಕೊಡ್ತಾ ಇಲ್ಲ. ಈಗ ಮಾತಾಡ್ತಾ ಇದ್ದಾರೆ, ಈಗ ಏನಾಗೈತೆ ಅಂತಂದ್ರೆ ಎಲ್ಲ ರೈತರಿಗೂ ರೇಟ್ಗಳು ಹೊರಗಡೆ ಇದ್ದ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಕಡೆ ಸಿಕ್ಕಾಪಟ್ಟೆ ರೇಟ್ ಇದೆ. ಎಲ್ಲ ಟೌನ್ ಲಿಮಿಟ್ ಅಲ್ಲೇ ಇರತಕ್ಕಂಥ ಹಳ್ಳಿಗಳು ಇವೆಲ್ಲವೇ. ಇವ್ರೇನ್ ಮಾಡ್ತಾ ಇದ್ದಾರೆ, ಎಲ್ಲ ದೂರದ ಹಳ್ಳಿ ನಿಮ್ಮಲ್ಲಿ ಪಂಚಾಯತಿಗೆ ಬರುತ್ತೆ, ನಿಮ್ಮಲ್ಲಿ ಮುನ್ಸಿಪಾಲ್ಟಿಗೆ ಬರುತ್ತೆ ಅಂತ ಹೇಳಿ ಇಲ್ದಿದ್ದ ಸೋಗಿನಲ್ಲಿ ರೈತರದ ಹಣನ ಕಟ್ ಮಾಡ್ತಾ ಇದ್ದಾರೆ. ಈ ಚಳವಳಿ ಅದರ ವಿರುದ್ಧ ನಡೀತಾ ಇದೆ. ಕರ್ನಾಟಕ ರೈತ ಸಂಘದ ತಿಮ್ಲಾಪುರ ದೇವರಾಜು ಸೇರಿದಂತೆ ವಿವಿಧ ತಾಲೂಕುಗಳಿಂದ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಸಂಸದನಾಗಲು ಇಷ್ಟವಿಲ್ಲ, ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಲ್ಲ ಎಂದು ಮಾಜಿ ಸಚಿವ ಟಿಬಿ ಜಯಚಂದ್ರ ಚಿಕ್ಕನಾಯಕನಹಳ್ಳಿಯಲ್ಲಿ ಹೇಳಿದರು. ನನಗೆ ಶಿರಾ ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ನನ್ನ ಎರಡು ಕಣ್ಣುಗಳಿದ್ದಂತೆ. ನೀರನ್ನ ಗೆರೆಗಳಿಗೆ ತುಂಬಿಸೋಕೆ ಬರುತ್ತೆ ಹೊರತು ನೀರಿಗೆ ವಿಷ ಹಾಕೋಕೆ ನನಗೆ ಬರುವುದಿಲ್ಲ. ಯಾರು ನೀರನ್ನ ತರಲು ಸಾಧ್ಯವಿಲ್ಲ ಎಂದಿದ್ದಾರೋ ಅವರನ್ನ ಜನ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಎಂದು ಮಾಜಿ ಸಚಿವ ಟಿಬಿ ಜಯಚಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಚಿಕ್ಕನಾಯಕನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು. ಚುನಾವಣೆ ಮುಗಿದು ತಿಂಗಳು ಕಳೆದಿದ್ದು ಪ್ರತಿ ಸೋಮವಾರ ಚಿಕ್ಕನಾಯಕನಹಳ್ಳಿಗೆ ಬಂದು ಜನರ ಹಾಗೂ ಮುಖಂಡರ ಕಾರ್ಯಕರ್ತರ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತೇನೆ. ನನ್ನ ರಾಜಕೀಯ ಪ್ರಾರಂಭವಾಗಿದ್ದು ಚಿಕ್ಕನಾಯಕನಹಳ್ಳಿಯಲ್ಲಿ. ಶಿರಾ ಚಿಕ್ಕನಾಯಕನಹಳ್ಳಿಗೆ ನನ್ನ ಸೇವೆ ನಿರಂತರವಾಗಿರುತ್ತದೆ. ನನ್ನ ಸೋಲಿನ ಕಾರಣಕ್ಕೆ ನಾನು ಕಾರಣ ಹುಡುಕಿಲ್ಲ, ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರವಾಗಿದೆ ಎಂದರು. ಸಂಸದನಾಗಲು ನನಗೆ ಇಷ್ಟ ಇಲ್ಲ. ಸುಮಾರು 40 ವರ್ಷದ ರಾಜಕೀಯ ಅನುಭವದಲ್ಲಿ ನಾನು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದು ಎಂಪಿಯಾಗುವ ಆಸೆ ನನಗಿಲ್ಲ. ಕೆಲ ದಿನಗಳಲ್ಲಿ ಈ ವಿಷಯ ವೈರಲ್ ಆಗಿದ್ದನ್ನು ಗಮನಿಸಿದ್ದೆ, ಆದರೆ ಇದು ಸುಳ್ಳು ಎಂದರು. ಬಕೆಟ್ ಅಂತ ಒಂದು ಹೋಯ್ತಾನೆ ನೀರ ಅಂತ ಹೇಳಿ ಮಾತಾಡಿದಂತ ಮುಖಂಡರುಗಳು ಕೂಡ ಗೊತ್ತಿದ್ದಾರೆ. ಅದೇನೇ ಆಗ್ಲಿ, ಒಂದು ಮಾತ್ರ ನಾನು ಹೇಳ್ತೀನಿ, ನಾನು ಹಿಡಿದ ಛಲ ಬಿಡೋದಿಲ್ಲ. ಒಟ್ಟು ಮಾತನ್ನ ನಾನು ನಡೆಸೇ ನಡೆಸಿದ್ದೇನೆ. ಒಂದೇ ಒಂದು ಸಾಕ್ಷಿ ಭದ್ರಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ ಯೋಜನೆ ನಾನು ಕೃಷ್ಣಾಕೊಳ್ಳ ನೀರಾವರಿ ಅಂತ ಸಮಿತಿಯನ್ನ ಮಾಡಿಕೊಂಡು ನಾನು ಸೋಲು ಜನುವಿನ ಮಧ್ಯೆ ಸಂದರ್ಭ ನಿರಂತರವಾಗಿ ಆ ಯೋಜನೆಗೆ ನಾನು ಹೋರಾಟ ಮಾಡಿಕೊಂಡೇ ಬಂದೆ. ಮಾಜಿ ಶಾಸಕ ಬಿಲಕ್ಕಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಬಸವರಾಜು, ಪುರಸಭಾ ಸದಸ್ಯ ಸಿ ಡಿ ಚಂದ್ರಶೇಖರ್, ಕಾಂಗ್ರೆಸ್ ವಕ್ತಾರ ಕೃಷ್ಣೇಗೌಡ ಹಾಜರಿದ್ದರು. ಸಿದ್ದರಬೆಟ್ಟದ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದ 12ನೇ ವಾರ್ಷಿಕೋತ್ಸವದ ಅಂಗವಾಗಿ 3 ದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತುಮಕೂರಿನಲ್ಲಿ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು.
ಸಿದ್ದರಬೆಟ್ಟ ಬಾಳೆಹೊನ್ನೂರು ರಂಭಾಪುರಿ ಕಾಸ ಶಾಖಾಮಠದ 12ನೇ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಲಿದೆ ಎಂದು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟ ಕ್ಷೇತ್ರದಲ್ಲಿ ಜುಲೈ 3ರಿಂದ 5ರವರೆಗೆ 3 ದಿನ ಮಠದ 12ನೇ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಸಾಮೂಹಿಕ ವಿವಾಹ, ಸಿದ್ದಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು 12 ವರ್ಷ ಅವಧಿ ಪೂರೈಸಿದ ಪಟ್ಟಾಧಿಕಾರಿಗೆ ಮತ್ತೆ ಧರ್ಮ ವಿಧಿ ವಿಧಾನದಂತೆ ಮಂಗಳ ಸ್ನಾನದೊಂದಿಗೆ ದ್ವಾದಶ ಪಟ್ಟಾಧಿಕಾರದ ಕಾರ್ಯಕ್ರಮ ನಡೆಯಲಿದೆ ಎಂದರು. ಜುಲೈ 3ರಂದು ಬೆಳಿಗ್ಗೆ 9:30ಕ್ಕೆ ಸಾರ್ವಜನಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ, ಜುಲೈ 4ರಂದು ಬೆಳಿಗ್ಗೆ 8ಗಂಟೆಗೆ ಉಚಿತ ಸಾಮೂಹಿಕ ದೀಕ್ಷೆ ಕಾರ್ಯಕ್ರಮ, ಪರಿಸರ ಜಾಗೃತಿ ಶಿಬಿರದಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ರೈತರಿಗೆ 2,000 ಸಸಿಗಳ ವಿತರಣೆ ಹಾಗೂ ಮಠದ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ, ಸಂಜೆ ಮಠದ ಹಳೆಯ ವಿದ್ಯಾರ್ಥಿಗಳ ಸಂಘ ಉದ್ಘಾಟನೆ ನಡೆಯಲಿದೆ. ಜುಲೈ 5ರ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಕ್ಷೇತ್ರನಾಥ ಸಿದ್ದೇಶ್ವರ ಸ್ವಾಮಿ, ಮಹಾಗಣಪತಿ, ಜಗದ್ಗುರು ರೇಣುಕಾಚಾರ್ಯ ಹಾಗೂ ವೀರಭದ್ರ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಬಿಲ್ವಾರ್ಚನೆ ನಡೆಯಲಿದೆ. ಬೆಳಗ್ಗೆ 10:30ಕ್ಕೆ ಸಾಮೂಹಿಕ ವಿವಾಹ ಶಾಸ್ತ್ರ ಧಾರೆ ಕಾರ್ಯಕ್ರಮ ಹಾಗೂ ಸಾಮೂಹಿಕ ವಿವಾಹ ನಡೆಯಲಿದೆ. ನಂತರ ಜನಜಾಗೃತಿ ಧರ್ಮ ಸಮಾರಂಭ ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ ಅವರಿಗೆ ಸಿದ್ದಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆರವರು 51 ಚಿನ್ನದ ಮಾಂಗಲ್ಯ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಂಭಾಪುರಿ ಶ್ರೀ ಸಾನ್ನಿಧ್ಯ ವಹಿಸಲಿದ್ದು 12 ಮಠಾಧೀಶರು ಭಾಗವಹಿಸಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಸದ ಮುದಹನ್ಮೇಗೌಡ, ಕಾರ್ಮಿಕ ಸಚಿವ ವೆಂಕಟರಮಣಪ್ಪ, ಸಣ್ಣ ಕೈಗಾರಿಕಾ ಸಚಿವ ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಿಳಿಸಿ ಸಹಕಾರ ನೀಡಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ, ಹಾಗೆ 12 ವರ್ಷ ಅನ್ನುವಂಥದ್ದು ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥದ್ದು. ಇದು 12 ವರ್ಷ ಕಳೆದ ಮೇಲೆ ಒಂದು ಪಟ್ಟದ ಒಂದು ಅವಧಿ ಪೂರ್ಣವಾಯಿತು ಅನ್ನುವಂಥ ಹಿನ್ನೆಲೆಯಲ್ಲಿ 12 ವರ್ಷಗಳ ಕಳೆದ ಮೇಲೆ ಆ ಒಂದು 12ನೇ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವವನ್ನು ಮೊದಲು ಯಾವ ರೀತಿಯ ಪಟ್ಟಾಧಿಕಾರದ ಕಾರ್ಯಕ್ರಮಗಳು ಧಾರ್ಮಿಕ ಆಚರಣೆ ಇರ್ತಾ ಇದೆಯೋ, ಹಾಗೆ 12 ವರ್ಷದ ಅವಧಿಯಲ್ಲಿ ನಂತರದಲ್ಲಿ ಅದೇ ರೀತಿಯ ಧಾರ್ಮಿಕ ಪೂಜಾ ಕೈಂಕರ್ಯ ನಡೆಯಲಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಈ ವರ್ಷ ವಿಶೇಷವಾಗಿರುವುದರಿಂದ 3 ದಿವಸದ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ 3ನೇ ತಾರೀಕು ಅಂದರೆ ನಾಳೆಯಿಂದಲೇ 12ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ರೋಟರಿ ಸಂಸ್ಥೆ ವತಿಯಿಂದ ಮೊದಲನೇದಾಗಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸುವ ಮುಖಾಂತರವಾಗಿ ಏನು ನಮ್ಮ ಸಿದ್ಧಗಂಗಾ ಹಾಸ್ಪಿಟ್ಲ್ ಮತ್ತು ಸಿದ್ಧಾರ್ಥ ಹಾಸ್ಪಿಟ್ಲ್ನ ಖ್ಯಾತ ವೈದ್ಯರ ಒಂದು ಸಹಕಾರದೊಂದಿಗೆ ರೋಗಿಗಳ ಮತ್ತು ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥ ಸದ್ಭಕ್ತರಿಗೆ ಉಚಿತವಾಗಿರತಕ್ಕಂಥ ಚಿಕಿತ್ಸೆ ಮತ್ತು ಸಲಹೆ ಮತ್ತು ಔಷಧ ಉಪಕರಣವನ್ನು ಕೊಡತಕ್ಕಂಥ ಒಂದು ಆರೋಗ್ಯ ಶಿಬಿರವನ್ನು ನಾಳೆ 3ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ಸಾಯಂಕಾಲದ ಗೋರು ಲಗ್ನದಿಂದ ಹಿಡಿದುಕೊಂಡು ಧಾರ್ಮಿಕ ಪೂಜಾ ವಿಧಾನಗಳು ಎಲ್ಲವೂ ಸಹಿತ ಪ್ರಾರಂಭವಾಗಲಿದ್ದು ಸಿದ್ದೇಶ್ವರ ಸ್ವಾಮಿಯ ಜಗದೃಣಿಕ. ತುಮಕೂರು ವೀರಶೈವ ಸಮಾಜದ ಅಧ್ಯಕ್ಷ ಟಿಬಿ ಶೇಖರ್, ಮುಖಂಡರಾದ ನಂಜಮ್ ಗಂಗಾಧರ ಶಾಸ್ತ್ರಿ, ಮೋಹನ್, ಉಮೇಶ್, ಶಿವಣ್ಣ ಇತರರು ಇದ್ದರು. ತುಮಕೂರಿನ ಡಾ ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಹಿರಿಯ ನ್ಯಾಯವಾದಿ ಎಚ್ ಎಸ್ ಶೇಷಾದ್ರಿ ಅವರಿಗೆ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೆಂಪೇಗೌಡರು ಎಲ್ಲ ಸಮಾಜದ ಒಳಿತಿಗಾಗಿ ಶ್ರಮಿಸಿದ್ರು. ಅವರು ಒಂದು ಸಮಾಜಕ್ಕೆ ಸೀಮಿತವಾಗದೆ ಸರ್ವ ಸಮಾಜದ ಪ್ರತಿನಿಧಿಯಾದರು ಎಂದು ಆದಿಚುಂಚನಗಿರಿ ಸಂಸ್ಥಾನದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು. ತುಮಕೂರಿನಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಸಮಾರಂಭದಲ್ಲಿ ಮಾತನಾಡಿದ ಶ್ರೀಗಳು, ಸರ್ವ ಜನಾಂಗದ ಶಾಂತಿಯ ತೋಟವೆಂದು ಕುವೆಂಪು ಈ ನಾಡನ್ನ ಕರೆದರು. ಸಿದ್ದಗಂಗಾ ಸ್ವಾಮೀಜಿ, ಬಾಲಗಂಗಾಧರನಾಥ ಸ್ವಾಮೀಜಿರವರು ಸಮಾಜಕ್ಕೆ ಸೇವೆ ನೀಡಿದವರು ಎಂದರು. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮಾಜಕ್ಕೆ ಸೇರಿದವರಲ್ಲ, ಸಮಾಜದ ಎಲ್ಲರ ಹಿತಕ್ಕಾಗಿ ಶ್ರಮಿಸಿದವರು. ಹಾಗೆ ಕೆಂಪೇಗೌಡರು ಎಲ್ಲರ ಏಳಿಗೆಗೆ ದುಡಿದವರು ಎಂದು ಹೇಳಿದರು. ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿಗಳು ಮಾತನಾಡಿ, ಬೆಂಗಳೂರು ಎಂದರೆ ಕೆಂಪೇಗೌಡರು ಎನ್ನುವಂತೆ ಅವರು ಪ್ರಸಿದ್ದರಾಗಿದ್ದಾರೆ. 500 ವರ್ಷಗಳ ಹಿಂದೆ ಅವರು ಹಾಕಿದ ಬುನಾದಿ ಇಂದು ಬೆಂಗಳೂರು ವಿಶ್ವವಿಖ್ಯಾತಿ ಪಡೆದಿದೆ ಎಂದು ಹೇಳಿದರು. ಪಟ್ಟನಾಯಕನಹಳ್ಳಿ ಮಠದ ನಂಜಾವಧೂತ ಸ್ವಾಮೀಜಿ ಮಾತನಾಡಿ, ದಕ್ಷಿಣ ಭಾರತದ ಸರ್ವ ಬಹುಮತ ಎತ್ತಿ ಹಿಡಿದು ಕೆಂಪೇಗೌಡರು ಅಭಿವೃದ್ಧಿಗೆ ಶ್ರಮಿಸಿದವರು ಎಂದು ಹೇಳಿದರು. ಮಂಗಳನಾಥ ಸ್ವಾಮೀಜಿ, ಚಿತ್ರದುರ್ಗ ಮಠದ ಮಾತರ ಚೆನ್ನಯ್ಯ ಸ್ವಾಮೀಜಿ, ಸಚಿವ ಎಸ್ಆರ್ ಶ್ರೀನಿವಾಸ್,
ಸಂಸದ ಮುದ್ದನ್ನೇಗೌಡ, ಶಾಸಕರಾದ ಜ್ಯೋತಿ ಗಣೇಶ್, ಗೌರಿಶಂಕರ್, ಬೆಮ್ಮಲ್ ಕಾಂತರಾಜು, ವೈಎ ನಾರಾಯಣಸ್ವಾಮಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಮಾಜಿ ಶಾಸಕ ಹೆಚ್ ಲಿಂಗಪ್ಪ, ಮುಖಂಡರಾದ ಕಲ್ಲಹಳ್ಳಿ ದೇವರಾಜು, ಮುರಳೀಧರ ಹಾಲಪ್ಪ, ಕೊಂಡವಾಡಿ ಚಂದ್ರಶೇಖರ್ ಮೊದಲಾದವರು ಭಾಗವಹಿಸಿದ್ರು. ಈ ವೇಳೆ ಹಿರಿಯ ನ್ಯಾಯವಾದಿ ತುಮಕೂರಿನ ಎಚ್ಎಸ್ ಶೇಷಾದ್ರಿ ಅವರಿಗೆ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಮೊದಲು ಬಿಜಿಎಸ್ ವೃತ್ತದಿಂದ ಡಾ ಗುಬ್ಬಿ ವೀರಣ್ಣ ರಂಗ ಮಂದಿರದವರಿಗೆ ಕೆಂಪೇಗೌಡ ಮೂರ್ತಿಯ ಬೆಳ್ಳಿ ರಥದ ವೈಭವದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಜಾನಪದ ಕಲಾ ತಂಡಗಳು ಆಕರ್ಷಕ ಪ್ರದರ್ಶನ ಮೆರವಣಿಗೆ ವೈಭವ ಹೆಚ್ಚಿಸಿತು. ಶಾಸಕರು, ವಿವಿಧ ಮುಖಂಡರುಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ತುಮಕೂರಿನ ವಿವಿಧ ಬಡಾವಣೆಗಳಿಂದ ಬೆಂಗಳೂರಿಗೆ ಬಸ್ ಸಂಚಾರಕ್ಕೆ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ತುಮಕೂರು ನಗರದ ವಿವಿಧೆಡೆಗಳಿಂದ ಬೆಂಗಳೂರು ನಗರಕ್ಕೆ ತಡೆರಹಿತ ಸಂಪರ್ಕ ಕಲ್ಪಿಸುವ ಬಸ್ ಸಂಚಾರಕ್ಕೆ ಶಾಸಕ ಜಿಪಿ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನಗರದ ಬಸ್ ನಿಲ್ದಾಣಕ್ಕೆ ದೂರವಿರುವ ಬಡಾವಣೆಗಳಿಂದ ನಾಗರಿಕರಿಗೆ ನೇರ ಸಂಪರ್ಕ ಕಲ್ಪಿಸುವುದರಿಂದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಪ್ರತಿದಿನ ಆಟೋ, ಸಿಟಿ ಬಸ್ ಹಿಡಿದು ಬಸ್ ನಿಲ್ದಾಣಕ್ಕೆ ಬಂದು ಪ್ರಯಾಣ ಬೆಳೆಸುವುದು ತಪ್ಪುತ್ತದೆ. ಇದರಿಂದ ನಾಗರಿಕರಿಗೂ ಹೆಚ್ಚಿನ ಅನುಕೂಲವಾಗಲಿದೆ. ಈಗಾಗಲೇ ಕೆಲ ಬಡಾವಣೆಗಳಿಗೆ ಸಿಟಿ ಬಸ್ ಬೇಡಿಕೆ ಬಂದಿದ್ದು, ಇದನ್ನು ಪರಿಶೀಲಿಸಿ ಬಸ್ ಸಂಚಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಗಜೇಂದ್ರಕುಮಾರ್ ಅವರಿಗೆ ಮನವಿ ಮಾಡಿದರು. ಕೆಎಸ್ಆರ್ಟಿಸಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಗಜೇಂದ್ರಕುಮಾರ್ ಮಾತನಾಡಿ, 3 ವರ್ಷಗಳ ಹಿಂದೆ ಸೋಮೇಶ್ವರಪುರಂ ಮೂಲಕ ಬೆಂಗಳೂರು ನಗರಕ್ಕೆ ತಡೆರಹಿತ ಬಸ್ ಸಂಚಾರ ಆರಂಭಿಸಲಾಯಿತು. ಅದು ಇಂದಿಗೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದರಿಂದ ಪ್ರೇರೇಪಿತರಾಗಿ ಈಗ ನಗರದ ವಿವಿಧ ಬಡಾವಣೆಗಳಿಂದ ಬೆಂಗಳೂರು ನಗರಕ್ಕೆ ಸಂಪರ್ಕ ಕಲ್ಪಿಸುವ ಈ ವಿಶೇಷ ಬಸ್ ಸೇವೆ ಆರಂಭಿಸಲಾಗುತ್ತಿದೆ. ಒಂದು ವೇಳೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದರೆ ಮತ್ತಷ್ಟು ಬಸ್ಗಳನ್ನು ಹಾಕಲಾಗುವುದು. ಇದರಿಂದ ಮುಖ್ಯ ಬಸ್ ನಿಲ್ದಾಣದ ಮೇಲಾಗುವ ಒತ್ತಡ ಕಡಿಮೆ ಮಾಡಬಹುದೆಂದು ಹೇಳಿದರು. ನಿಗಮದ ಅಧಿಕಾರಿಗಳಾದ ಪ್ರಕೃತಿನ್, ಲಕ್ಷ್ಮೀಪತಿ, ಶಿವರಾಮ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಬೆಸ್ಕಾಂ ಸಿಬ್ಬಂದಿಗೆ ನಿರ್ಮಿಸಿದ್ದ ವಸತಿ ನಿಲಯಗಳು ಇಂದು ಹಾಳು ಬಿದ್ದಿವೆ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ 20 ಮನೆ ಮುರಾಬಟ್ಟೆ ಎಂಬಂತಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಮನೆಗಳಿಲ್ಲದೆ ಪರದಾಡುವ ಜನರು ಒಂದು ಕಡೆ, ಉದ್ಯೋಗಕ್ಕೆ ಬಂದ ಜನರು ಬಾಡಿಗೆ ಮನೆಗಾಗಿ ಪರದಾಡುವುದು ಮತ್ತೊಂದು ಕಡೆ. ಆದರೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಬೆಸ್ಕಾಂ ಸಿಬ್ಬಂದಿಗೆ ಕಟ್ಟಿಸಿರುವ ಸುಮಾರು 20ಕ್ಕೂ ಹೆಚ್ಚು ವಸತಿ ನಿಲಯಗಳು ಉಪಯೋಗಕ್ಕೆ ಬಾರದೆ ಅವಶ್ಯಕ ಮೂಲ ಸೌಲಭ್ಯವಿಲ್ಲದೆ ಪಾಳು ಬಿದ್ದಿದ್ದು, ಇನ್ನು ಕೆಲವೇ ವರ್ಷದಲ್ಲಿ ನೆಲಸಮವಾಗುವ ಸ್ಥಿತಿಯಲ್ಲಿವೆ. ಪಟ್ಟಣದ ಬೆಸ್ಕಾಂ ಅಧಿಕಾರಿಗಳಿಗೆ ಹಾಗೂ ನೌಕರರಿಗೆ ವಾಸಕ್ಕಾಗಿ ವಸತಿ ನಿಲಯಗಳನ್ನು ಕಚೇರಿ ಹಿಂಭಾಗ ಕಟ್ಟಿಸಲಾಗಿದೆ. ಈ ಮನೆಗಳಿಗೆ ಕಡಿಮೆ ಬಾಡಿಗೆ ಪಡೆಯಲಾಗುತ್ತದೆ. ಆದರೆ ಯಾವೊಬ್ಬ ಅಧಿಕಾರಿಯಾಗಲಿ ನೌಕರರಾಗಲಿ ಇಲ್ಲಿ ವಾಸ ಮಾಡುತ್ತಿಲ್ಲ.
ಬದಲಾಗಿ ಖಾಸಗಿ ಮನೆಗಳಲ್ಲಿ ಹೆಚ್ಚು ಬಾಡಿಗೆ ಕೊಟ್ಟು ವಾಸ ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣ ವಸತಿ ನಿಲಯಗಳಲ್ಲಿ ಮೂಲಭೂತ ಸೌಲಭ್ಯ ಇಲ್ಲದಿರುವುದು. ಲಕ್ಷಾಂತರ ಹಣ ಖರ್ಚು ಮಾಡಿ ಕಟ್ಟಿಸಿರುವ ಮನೆಗಳಿಗೆ ಸರಿಯಾದ ನೀರಿನ ಸೌಲಭ್ಯ ಇಲ್ಲದಿರುವ ಕಾರಣ ಈ ಮನೆಗಳತ್ತ ಯಾರೂ ತಿರುಗಿ ನೋಡುತ್ತಿಲ್ಲ. ಅಕಸ್ಮಾತ್ ವಾಸ ಮಾಡಲು ಬಾಂಧವರು ಹೆಚ್ಚು ದಿನ ಇಲ್ಲಿ ಉಳಿಯಲ್ಲ. ನೌಕರರಿಗಾಗಿ ನಿರ್ಮಿಸಿರುವ ಮನೆಗಳ ಕಿಟಕಿ ಬಾಗಿಲುಗಳು ಮುರಿದು ಹೋಗುತ್ತಿದ್ದು ಇನ್ನು ಉಳಿದ ಮನೆಗಳಲ್ಲಿ ಗೆದ್ದಲು ಹುಳುಗಳು ಕಿಟಕಿ ಬಾಗಿಲುಗಳನ್ನು ತಿನ್ನುತ್ತಿವೆ. ಮನೆಯ ಹಿಂಭಾಗದಲ್ಲಿ ಗಿಡಗಳು ಬೆಳೆದು ಕಾಡಿನ ರೀತಿ ಕಾಣುತ್ತಿವೆ. ಉಪಯೋಗಕ್ಕೆ ಬರಬೇಕಾದ ಮನೆಗಳು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಪಾಳು ಬೀಳುವಂತಾಗಿದೆ. ನೀರಿಗಾಗಿ ಬೆಸ್ಕಾಂ ಕಚೇರಿ ಹಿಂಭಾಗ ಬೋರ್ವೆಲ್ ಇದ್ದರೂ ರಿಪೇರಿ ಮಾಡಿಸಿಲ್ಲ. ಬರಗಾಲದಲ್ಲಿ ಇಲ್ಲಿನ ಬೋರ್ವೆಲ್ ಬತ್ತಿ ಹೋಗಿತ್ತು. ಆದರೆ ತಾಲೂಕಿಗೆ ಕಳೆದ 2 ತಿಂಗಳ ಹಿಂದೆ ಉತ್ತಮ ಮಳೆಯಾಗಿದ್ದು ಬತ್ತಿದ ಬೋರ್ವೆಲ್ಗಳಲ್ಲಿ ನೀರು ಬರುತ್ತಿದೆ. ಅದೇ ರೀತಿ ಈ ಬೋರ್ವೆಲ್ ಸುತ್ತಮುತ್ತಲು ಇರುವ ಖಾಸಗಿಯವರ ಬೋರ್ಗಳಲ್ಲಿ ನೀರು ಬರುತ್ತಿದ್ದು ಈ ಬೋರ್ವೆಲ್ ಚೆಕ್ ಮಾಡುವ ಕೆಲಸ ಮಾತ್ರ ಆಗಿಲ್ಲ. ಉಪಯೋಗಕ್ಕೆ ಬರುವುದನ್ನು ಬಳಸಿಕೊಳ್ಳುವ ಇಚ್ಛಾಶಕ್ತಿ ಕೊರತೆಯಿಂದ ಸರ್ಕಾರದ ಲಕ್ಷಾಂತರ ಹಣ ನಷ್ಟವಾಗುತ್ತಿದೆ. ಸರ್ಕಾರ ಕಟ್ಟಿಸಿರುವ ಮನೆಗಳು ಅನುಕೂಲಕರವಾಗಿವೆ, ಅದನ್ನ ಉಪಯೋಗಿಸಿಕೊಳ್ಳಬೇಕು ಎಂಬ ಮನಸ್ಸು ನನ್ನಂತ ನೌಕರರಿಗಿದೆ. ಆದರೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ವಾಸವಾದರೆ ಡ್ಯೂಟಿ ಮಾಡುವುದರ ಬದಲು ಮನೆಗೆ ನೀರು ಹೊರುವುದೇ ನಿತ್ಯದ ಕೆಲಸವಾಗಿದೆ ಎಂದು ಬೆಸ್ಕಾಂ ನೌಕರರೊಬ್ಬರು ತಿಳಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ವಸತಿ ನಿಲಯಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸುವ ಮೂಲಕ ಪಾಳು ಬೀಳುವ ಹಂತ ತಲುಪಿರುವ ಮನೆಗಳ ರಕ್ಷಣೆಗೆ ಮುಂದಾಗಬೇಕಿದೆ. ಒಂದಷ್ಟು ಸೌಲಭ್ಯ ಕಲ್ಪಿಸಿ ನೌಕರರಿಗೆ ಅನುಕೂಲ ಮಾಡಬೇಕಿದೆ. ಇಲ್ಲವಾದಲ್ಲಿ ಸರ್ಕಾರದ ಹಣ ನೀರಿಲ್ಲದ ಮನೆಗಳಿಗೆ ಹಾಕಿ ವ್ಯರ್ಥ ಮಾಡಿದಂತಾಗುತ್ತದೆ. ಉಪವಾಸ ನಿರತ ಡಾಬಸ್ಪೇಟೆ ಬಳಿ ಕಾರ್ಖಾನೆ ಕಾರ್ಮಿಕರನ್ನು ಸಿಐಟಿಯು ಅಧ್ಯಕ್ಷೆ ವರಲಕ್ಷ್ಮಿ ಭೇಟಿ ಮಾಡಿದರು. ಕಾರ್ಖಾನೆಯ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿದರು. ಡಾಬಸ್ಪೇಟೆಯ ಟಿಆರ್ಎಂಎನ್ ಕಂಪನಿಯ ಕಾರ್ಮಿಕರು ಹಲವಾರು ತಿಂಗಳಿನಿಂದ ಕಾರ್ಖಾನೆಯ ಆಡಳಿತ ಮಂಡಳಿ ವಿರುದ್ದ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದ್ದಕ್ಕೆ ಹಲವಾರು ಕಾರ್ಮಿಕರನ್ನು ಕೆಲಸದಿಂದ ವಜಾ ಮಾಡಿರುವ ಕ್ರಮವನ್ನು ಸಿಐಟಿಯು ಸಂಘಟನೆಯ ರಾಜ್ಯ ಅಧ್ಯಕ್ಷೆ ಎಸ್ ವರಲಕ್ಷ್ಮಿ ಖಂಡಿಸಿದರು. ಅಮರಣಾನಂತರ ಉಪವಾಸ ಕೈಗೊಂಡಿರುವ 6 ಜನ ಕಾರ್ಮಿಕರನ್ನು ಸಂತೈಸಿ ವೈದ್ಯರನ್ನ ಕರೆಸಿ ಅವರ ಆರೋಗ್ಯವನ್ನು ವಿಚಾರಿಸಿ ನಿಮ್ಮ ಜೊತೆ ಸಿಐಟಿಯು ಸಂಘಟನೆಯಿಂದ ಯಾವುದೇ ಕಾರಣಕ್ಕೂ ನೀವು ಧೃತಿಗಿಡುವ ಸಂದರ್ಭ ಬೇಡ ಎಂದು ಕಾರ್ಮಿಕರಲ್ಲಿ ಧೈರ್ಯ ತುಂಬಿದರು. ನಂತರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಬಹುರಾಷ್ಟೀಯ ಕಂಪನಿಗಳು ನಮ್ಮ ದೇಶಕ್ಕೆ ಲಗ್ಗೆಯಿಟ್ಟು ನಮ್ಮ ಕಾರ್ಮಿಕರನ್ನ ಅವರ ಗುಲಾಮರನ್ನಾಗಿಸಿಕೊಂಡು ಕಾರ್ಮಿಕರಲ್ಲಿ ಮಲತಾಯಿ ಧೋರಣೆಯನ್ನ ಆಡಳಿತ ಮಂಡಳಿ ನಡೆಸುತ್ತಿದೆ. ಟಿಆರ್ಎಂಎನ್ ಕಾರ್ಖಾನೆಯ ಆಡಳಿತ ಮಂಡಳಿ ಪೊಲೀಸ್ ಅಧಿಕಾರಿಗಳ ಹಾಗೂ ಸ್ಥಳೀಯ ಗೂಂಡಾಗಳ ಕುಮ್ಮಕ್ಕಿನಲ್ಲಿ ತಮ್ಮ ಹಕ್ಕುಗಳಿಗಾಗಿ ಒತ್ತಾಯಿಸುವ ಕಾರ್ಮಿಕರನ್ನ ಮಹಿಳಾ ಕಾರ್ಮಿಕರನ್ನದೇ ಪೊಲೀಸರು ಬೂಟು ಕಾಲಿನಲ್ಲಿ ಒದ್ದಿದ್ದಾರೆ ಎಂದರು. ಈ ರಾಜ್ಯದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದೀವ ಅಥವಾ ಕಾರ್ಖಾನೆಗಳಿಗಾಗಿ ಉಳಿವಿಗಾಗಿ ನಾವು ಕೆಲಸ ಮಾಡ್ತಾ ಇದೀವ ಇಲ್ವ ಅನ್ನುವಂತ ವಿಮರ್ಶೆ ಬರ್ತದೆ. ಆದ್ರೆ ಜನ ಆ ರೀತಿಯ ವಿಮರ್ಶೆಗೆ ಹೋಗಲ್ಲ. ಅವರು ನೋಡುವುದೇನು, ಕೆಲವು ಭಾಷೆಗಳಲ್ಲಿ ಸಂಘಗಳನ್ನ ಕಟ್ಕೊಂಡಿರ್ತಾರೆ, ಕೆಲವರು ಜಾತಿ ಆಧಾರದಲ್ಲಿ ಸಂಘಗಳನ್ನ ಕಟ್ಕೊಂಡಿರ್ತಾರೆ, ಇನ್ನ ಕೆಲವರು ಏನು ಟೈಮ್ ಪಾಸ್ಗಾಗಿ ಕೆಲವರು ಸಂಘಗಳನ್ನ ಕಟ್ಕೊಂಡಿರ್ತಾರೆ. ಅವ್ರ ಕೆಲಸ ಏನಿದೆ, ಈ ರೀತಿಯ ಒಂದು ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡೋದು, ಕನ್ಫ್ಯೂಷನ್ಗಳನ್ನ ಕ್ರಿಯೇಟ್ ಮಾಡೋದು. ಇವತ್ತು ನಾನು ನಿಮ್ಮನ್ನು ಕೇಳ್ತೇನೆ, ನೆಲಮಂಗಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಷ್ಟು ಕಾರ್ಖಾನೆಗಳಲ್ಲಿ ನಮ್ಮ ಸಂಘಟನೆ ಇದೆ? ಇವತ್ತು LM ಗ್ಲಾಸ್ ಕಾರ್ಖಾನೆ ನಡೀತಾ ಇಲ್ವಾ? ಟೆನ್ಸೋ ಇವತ್ತು ಕಾರ್ಖಾನೆ ನಡೀತಾ ಇಲ್ವಾ? ಪ್ರೊಡಕ್ಷನ್ ಬರ್ತಾ ಇಲ್ವಾ? ನಮ್ಮ ಸಿಐಟಿಯು ಧೋರಣೆ ಕೈಗಾರಿಕೆಯನ್ನ ಮುಚ್ಚುವುದಲ್ಲ, ಕೈಗಾರಿಕೆಗಳನ್ನ ಉಳಿಸಬೇಕು. ಕೈಗಾರಿಕೆಗಳ ಉಳಿವಿಗಾಗಿ ಇವತ್ತು ಯಾವ್ದಾದ್ರು ಒಂದು ಕೇಂದ್ರ ಕಾರ್ಮಿಕ ಸಂಘಟನೆ ಹೋರಾಟ ಮಾಡ್ತಾ ಇದೆ ಅಂದ್ರೆ ಅದು ಸಿಐಟಿಯು.
ಸೇಮ್ ಟೈಮ್ ಕೈಗಾರಿಕೆಗಳು ಉಳಿಬೇಕು, ಕಾರ್ಮಿಕರಿಗೂ ಕೂಡ ನ್ಯಾಯಯುತವಾದಂತ. ಸಿಐಟಿಯು ತಾಲೂಕು ಅಧ್ಯಕ್ಷ ತಿರುಮಲಾಚಾರ್ ನ್ಯಾಯಯುತ ಬೇಡಿಕೆಗಳಿಗೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳದಿದ್ದರೆ ರಾಜ್ಯವ್ಯಾಪ್ತಿ ಸಿಐಟಿಯು ಸಂಘಟನೆಯ ಎಲ್ಲಾ ಕಾರ್ಯಕರ್ತರು ಸೇರಿ ಒಂದು ದಿನ ರಾಜ್ಯವ್ಯಾಪಿ ಕಾರ್ಖಾನೆಯನ್ನು ಮುಚ್ಚಿಸುವುದರ ಮೂಲಕ ಆಡಳಿತ ಮಂಡಳಿ ಹಾಗೂ ಸರ್ಕಾರದ ಕಣ್ಣು ತೆರೆಸಲು ಹಾಗೂ ಟಿಆರ್ಎಂಎನ್ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಲು ನಾವೆಲ್ಲರೂ ಪಣ ತೊಡುತ್ತೇವೆ ಎಂದರು. ಮುಂದಿನ ದಿನಗಳಲ್ಲಿ ಆಲ್ರೆಡಿ ನಾವು ಇವಾಗ ಆಲ್ರೆಡಿ ಜಿಲ್ಲಾ ಸಮಿತಿಯಿಂದ ತೀರ್ಮಾನ ಆಗಿದೆ. ಸುಮಾರು SMS ಕ್ಯಾಂಪೇನ್ ಮಾಡೋದಿರ್ಬೋದು, ಮತ್ತೆ ಎಲ್ಲಾ ಕಾರ್ಖಾನೆಯ ಕಾರ್ಮಿಕ ಸಂಘಟನೆ ಕೂಡ ಅವರಿಗೆ ಲೆಟರ್ ಮುಖಾಂತರ ಕೊಡೋ 100 ಕಾರ್ಖಾನೆ ಕಾರ್ಮಿಕ ಸಂಘಟನೆಗಳು ಲೆಟರ್ ಕೊಡೋದ್ ಮುಖಾಂತರ ಇರ್ಬೋದು, ಮತ್ತೆ ಬೈಕ್ ರ್ಯಾಲಿ ಮಾಡೋದ್ ಮುಖಾಂತರ ಇರ್ಬೋದು, ಪಾದಯಾತ್ರೆ ಮಾಡೋದ್ ಮುಖಾಂತರ ಇರ್ಬೋದು, ಮತ್ತೆ ಕಾರ್ಮಿಕ ಇಲಾಖೆ ಮುಂದೆ ಧರಣಿ ಮಾಡುವಂತದಿರ್ಬೋದು, ಮತ್ತೆ ಇದೇ ತಿಂಗಳು 18 ಸುಮಾರು ಬೆಂಗಳೂರು ಮತ್ತು ನೆಲಮಂಗಲ ಮತ್ತು ಡಾಬಾಸ್ಪೇಟೆ ಕೈಗಾರಿಕಾ ಸುಮಾರು ಸಂಘಟನೆಗಳು ಸುಮಾರು ಕೈಗಾರಿಕೆಗಳನ್ನ ಮುಚ್ಚಿಬಿಟ್ಟು 100 ಕೈಗಾರಿಕೆ ಮುಚ್ಚಿಬಿಟ್ಟು ಒಂದು ದಿನದ ಮುಷ್ಕರವನ್ನು ಮಾಡಬೇಕು, ಮತ್ತು ಈ ಮೂಲಕ ಟಿಆರ್ಎಂ ಏನಿವತ್ತು ಅಡಮಾರಿ ಧೋರಣೆ ಮಾಡಿದ್ದೇನೆ, ಆ ಧೋರಣೆಯನ್ನ ವಾಪಸ್ ತಗೊಳ್ಬೇಕು. ಏನು ಅನ್ಯಾಯ ಆಗಿದೆ ನಮ್ಮ ಕಾರ್ಮಿಕರಿಗೆ, ಸುಮಾರು 50 ಕಾರ್ಮಿಕರು ಅಮಾನತು ಮತ್ತು ವಜಾ ಆಗಿದೆ, ಅದನ್ನ ಕೂಡಲೇ ತಗೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತೇಳಿ ಆಲ್ರೆಡಿ ತೀರ್ಮಾನ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ತಾಲೂಕು ಸಮಿತಿಯಿಂದ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ. ಇದೇ ರೀತಿ ಜಿಲ್ಲಾ ಪಂಚಾಯತಿ ಸದಸ್ಯ ರಾಮಂಜನೇಯ ವಿವಿಧ ಶಾಲೆಗಳಲ್ಲಿ ಅಕ್ಷರ ದಾಸೋಹ ಕೊಠಡಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಗುಬ್ಬಿ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಅಕ್ಷರ ದಾಸೋಹ ಕೊಠಡಿಗೆ ಶಂಕುಸ್ಥಾಪನೆ ಮಾಡಲಾಯಿತು. ರಂಗನಹಳ್ಳಿಯ ಕೆಎನ್ಆರ್ ಪ್ರೌಢಶಾಲೆ ಹಾಗೂ ಮಂಚನತುರಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಾಂಜನೇಯ ಅಕ್ಷರ ದಾಸೋಹ ಕೊಠಡಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ತಲಾ 4 ಲಕ್ಷ ರೂಪಾಯಿ ವೆಚ್ಚದ ಈ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಲು ತಿಳಿಸಿದರು. ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಪ್ರಯತ್ನಿಸುತ್ತೇನೆ, ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ದೊರಕಿಸುವ ಪ್ರಯತ್ನ ಮಾಡಬೇಕು ಎಂದು ರಾಮಾಂಜನೇಯ ಹೇಳಿದರು. ತಾಲೂಕು ಪಂಚಾಯಿತಿ ಸದಸ್ಯೆ ಕರಿಯಮ್ಮ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಯುಗಾನಂದ, ಪಿಡಿಒ ರಾಜೇಂದ್ರ ಪ್ರಸಾದ್, ಕಾರ್ಯದರ್ಶಿ ನರಸಿಂಹಮೂರ್ತಿ ಹಾಜರಿದ್ದರು. ಮಾಗಡಿಯ ವಾಸವಿ ಶಾಲಾ ವಿದ್ಯಾರ್ಥಿಗಳು ವೈದ್ಯರನ್ನು ಸನ್ಮಾನಿಸಿ ವೈದ್ಯರ ದಿನವನ್ನು ಆಚರಿಸಿದರು. ವೈದ್ಯರ ದಿನಾಚರಣೆ ಅಂಗವಾಗಿ ಮಾಗಡಿ ಪಟ್ಟಣದ ವಾಸವಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಆಡಳಿತ ಮಂಡಳಿ ಹಲವಾರು ವೈದ್ಯರನ್ನು ಸನ್ಮಾನಿಸಿದರು. ವೈದ್ಯರ ದಿನದ ಪ್ರಯುಕ್ತ ಮಾಗಡಿಯ ವಾಸವಿ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಶಾಲಾ ವಿದ್ಯಾರ್ಥಿಗಳು ಪಟ್ಟಣದ ಹಲವಾರು ವೈದ್ಯರುಗಳನ್ನು ಸನ್ಮಾನಿಸುವುದರ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ನಂತರ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ ರಮೇಶ್ ಗುಪ್ತಾ, ರಾಜ್ಯದಲ್ಲಿ ಮದರ್ಸ್ ಡೇ, ಫಾದರ್ಸ್ ಡೇ ಎಂಬುದಾಗಿ ಹಲವಾರು ದಿನಗಳನ್ನು ಆಯಾ ವೃತ್ತಿಗೆ ಸಂಬಂಧಿಸಿದಂತೆ ನಾವೆಲ್ಲರೂ ಆಚರಿಸುತ್ತಿದ್ದು, ಇಂದು ನಮ್ಮ ಹಲವಾರು ರೀತಿಯ ರೋಗ ರುಜಿನಗಳನ್ನು ವಾಸಿ ಮಾಡುವಂತಹ ದೇವರಿಗೆ ಸಮಾನರಾದ ವೈದ್ಯರನ್ನು ಸನ್ಮಾನಿಸುವ ಗುರಿಯನ್ನು ನಮ್ಮ ಟ್ರಸ್ಟ್ ಈ ವರ್ಷದಿಂದ ಆಚರಿಸಿ ನಮ್ಮ ಶಾಲೆಯ ಮಕ್ಕಳು ಹಾಗೂ ಪಟ್ಟಣದ ಸಾರ್ವಜನಿಕರಲ್ಲಿ ಮೂಡಿಸುವ ಕಾರ್ಯಕ್ರಮವನ್ನು ವೈದ್ಯ ದಿನಾಚರಣೆಯೆಂದು ಹಮ್ಮಿಕೊಂಡಿರುವುದು ಸಂತಸದ ವಿಷಯ ಎಂದರು. ಇದೇ ವೇಳೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳೆಲ್ಲ ಕೇಕ್ ಕತ್ತರಿಸಿ ವೈದ್ಯ ದಿನಾಚರಣೆಯನ್ನು ಆಚರಿಸಿದರು. ವಾಸವಿ ಎಜುಕೇಷನಲ್ ಟ್ರಸ್ಟ್ನ ಕಾರ್ಯದರ್ಶಿ ಬಿಎನ್ ರಾಜು, ಸುರೇಶ್ ಬಾಬು, ಪ್ರಾಂಶುಪಾಲ ವಸಂತ್ ಕುಮಾರ್ ಹಾಜರಿದ್ದರು. ಬಯಲು ಶೌಚಮುಕ್ತ ಗ್ರಾಮಗಳಾಗಿ ರೂಪಿಸಲು ಸರ್ಕಾರ ಇನ್ನೂ ಹೆಚ್ಚಿನ ಸಹಕಾರ ನೀಡಲಿ ಎಂದು ಹುಳಿಯಾರು ಹೋಬಳಿ ತಿಮ್ಲಾಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹೇಳಿದರು. ಬಯಲು ಶೌಚಮುಕ್ತ ಗ್ರಾಮಗಳನ್ನು ಮಾಡಲು ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರ ಸಹಕರಿಸಿದಂತೆ ಅನರ್ಮಲ್ಯ ಮುಕ್ತ ಗ್ರಾಮಗಳನ್ನಾಗಿ ಮಾಡಲು ಸಹಕರಿಸಬೇಕಿದೆ ಎಂದು ತಿಮ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ಬಿ ದೇವರಾಜು ತಿಳಿಸಿದರು. ಹುಳಿಯಾರು ಸಮೀಪದ ತಿಮ್ಲಾಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ವಿಶೇಷ ಗ್ರಾಮ ಸಭೆಯಲ್ಲಿ ಮಾತನಾಡಿದರು. ಶೌಚಾಲಯ ನಿರ್ಮಾಣಕ್ಕೆ 12,000 ರೂಪಾಯಿ ಸಹಾಯಧನ ನೀಡುವ ಜೊತೆಗೆ ಯುದ್ದದೋಪಾದಿಯಲ್ಲಿ ಅಧಿಕಾರಿಗಳಿಂದ ಕೆಲಸ ಮಾಡಿಸಿದ ಪರಿಣಾಮ ಬಹುತೇಕ ಹಳ್ಳಿಗಳು ಬಯಲು ಶೌಚಮುಕ್ತ ಗ್ರಾಮಗಳಾಗಿವೆ. ಇದೇ ರೀತಿ ಅನರ್ಮಲ್ಯ ಮುಕ್ತ ಗ್ರಾಮವನ್ನಾಗಿಸಲು ಹೆಂಗುಗುಂಡಿ ನಿರ್ಮಾಣಕ್ಕೆ, ಚರಂಡಿ ನಿರ್ಮಾಣಕ್ಕೆ, ತಿಪ್ಪೆ ಗುಂಡಿಗಳ ನಿರ್ವಹಣೆಗೆ ಹೆಚ್ಚಿನ ಧನ ಸಹಾಯ ಕೊಟ್ಟು ಕಾಲಕಾಲಕ್ಕೆ ಗ್ರಾಮ ಪಂಚಾಯತ್ನಿಂದ ಕ್ಲೀನ್ ಮಾಡಿ ಪೆನ್ ಆಯಿಲ್, ಬ್ಲೀಚಿಂಗ್ ಪೌಡರ್ ಹಾಕುವಂತೆ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ತರಬೇಕು ಎಂದರು. ಸಭೆಯಲ್ಲಿ ನೋಡಲ್ ಅಧಿಕಾರಿಯಾಗಿ ಸಿಆರ್ಪಿ ಬಸವರಾಜು, ಬಿಆರ್ಪಿ ದಾದಾಪೀರ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಜಿ ಜ್ಞಾನಮೂರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹುಳಿಯಾರು ಸಮೀಪದ ತಿಮ್ಲಾಪುರದಲ್ಲಿ ನಡೆದ ವಿಶೇಷ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ಬಿ ದೇವರಾಜು ಮಾತನಾಡಿದರು.
ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ದೂಪದಾಳ ಗ್ರಾಮದಲ್ಲಿ ಕಳ್ಳರು ಚರ್ಚಿಗೆ ನುಗ್ಗಿ ಹಣ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ದೋಚಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ದೂಪತಾಳ ಗ್ರಾಮದ ಚರ್ಚ್ನಲ್ಲಿ ಕಳ್ಳರು ಕೈಚಳಕ ತೋರಿ ಹಲವು ವಸ್ತುಗಳನ್ನು ಕದ್ದೊಯ್ದಿದ್ದಾರೆ. ದೂಪತಾಳ ಗ್ರಾಮದ ಕೇಂದ್ರ ಮಥೂರ್ಡೆಸ್ಟ್ ಚರ್ಚ್ನಲ್ಲಿ ಕಳವಾಗಿದೆ. ಕಳೆದ ರಾತ್ರಿ ಯಾರೂ ಇಲ್ಲದ ಸಮಯದಲ್ಲಿ ಚರ್ಚ್ನ ಬಾಗಿಲು ಕಿಟಕಿ ಮುರಿದು ಚರ್ಚ್ನಲ್ಲಿದ್ದ ಕಾಣಿಕೆ ಪೆಟ್ಟಿಗೆಯಲ್ಲಿನ ಹಣ ಮತ್ತು ಹಲವು ಬೆಳೆ ಬಾಳುವ ಸಾಮಗ್ರಿ ಕಳವು ಮಾಡಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಘಟಪ್ರಭಾ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ತಿಪಟೂರಿನಲ್ಲಿ ಪತ್ರಕರ್ತರು ಪತ್ರಿಕಾ ದಿನವನ್ನು ಆಚರಿಸಿದರು. ತಿಪಟೂರಿನಲ್ಲಿ ಪತ್ರಕರ್ತರು ಪತ್ರಿಕಾ ದಿನ ಆಚರಿಸಿದರು. ಹಾಸನ ವೃತ್ತದ ಬಳಿ ನಡೆದ ಸಮಾರಂಭವನ್ನು ಹಿರಿಯ ಪತ್ರಕರ್ತ ಭಾಸ್ಕರ್ ಆಚಾರ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸ್ವಸಮಾಜಕ್ಕೆ ಪತ್ರಕರ್ತರು ನೆರವಾಗಬೇಕು, ಆಡಳಿತ ಲೋಪಗಳನ್ನು ಎತ್ತಿ ತೋರಿಸಿ ತಿದ್ದುವ ಕೆಲಸ ಮಾಡಬೇಕು ಎಂದರು. ಅಶಕ್ತರಿಗೆ ಸಹಾಯಹಸ್ತ ನೀಡುವ, ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ದೊರಕಿಸುವಂತಹ ಪ್ರಯತ್ನದಲ್ಲಿ ಪತ್ರಿಕೆಗಳು ನೆರವಾಗಬೇಕು ಎಂದರು. ಜುಲೈ 1ರಂದು ಪ್ರತಿ ವರ್ಷದಂತೆ ಭಾಸ್ಕರ್ ಪತ್ರಿಕೆ ಬಳಗದಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಹಾಗೆ ಎಲ್ಲ ಪತ್ರಕರ್ತ ಮಿತ್ರರು ಈ ಸಮಾರಂಭಕ್ಕೆ ಆಗಮಿಸಬೇಕಾಯಿತು. ಎಲ್ಲರೂ ತುತ್ತು ಆಗಮನದಿಂದ ಈ ಸಭೆಗೆ ಬರೋಕ್ಕಾಗಿಲ್ಲ. ಆದ್ದರಿಂದ ಇವತ್ತಿನ ಪತ್ರಿಕಾ ದಿನಾಚರಣೆ ಯಶಸ್ವಿಯಾಗಲಿ ಅಂತ ಎಲ್ಲರಿಗೂ. ಮಿಲನ್ ಸಂಸ್ಥೆ ಅಧ್ಯಕ್ಷ ಸೂರಜ್, ಕಾರ್ಯಾಧ್ಯಕ್ಷ ಚೇತನ್, ಸತೀಶ್ ಮೊದಲಾದವರು ಭಾಗವಹಿಸಿದ್ರು. ಬೆಳಗಾವಿ ಜಿಲ್ಲೆ ಅಥಣಿ ಮಾರುಕಟ್ಟೆ ತೆರಿಗೆ ಹಣವನ್ನು ಅಲ್ಲಿನ ಸಿಬ್ಬಂದಿ ಜೇಬಿಗಿಳಿಸುತ್ತಿದ್ದಾರೆ. ಈ ದಂಧೆಯನ್ನು ತಡೆಯುವವರು ಯಾರು? ಸಲ್ಲಿಸಬೇಕಾದ ತೆರಿಗೆ ಹಣವನ್ನ ಇಲಾಖೆ ಸಿಬ್ಬಂದಿಗಳು ಅಕ್ರಮವಾಗಿ ತಮ್ಮ ಜೇಬು ತುಂಬಿಸಿಕೊಳ್ಳುತ್ತಿದ್ದಾರೆ. ಹೌದು, ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಾನಗಳ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದ ವ್ಯಾಪಾರಸ್ಥರು ಜಾನುವಾರುಗಳನ್ನ ಖರೀದಿಸಿ ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆಯನ್ನ ಸಂಗ್ರಹಿಸದೆ ಅವರು ಕೊಡುವ ದಿನದ ಮಾಮೂಲಿಗೆ ಕೈಚಾಚುತ್ತಾ ನಿಂತಿರುವ ಸಿಬ್ಬಂದಿಗಳು. ಆದರೆ ಸ್ಥಳೀಯ ರೈತರು ಜಾನುವಾರುಗಳನ್ನು ಖರೀದಿಸಿದರೆ ಮಾರಾಟ ಮಾಡಿದವರು ಯಾರು, ತೆಗೆದುಕೊಂಡವರು ಯಾರು ಎಂದು ದಬಾಯಿಸಿ ಅವರಿಂದ ಮಾತ್ರ ಕರ ಸಂದಾಯ ಮಾಡುತ್ತಾರೆ. ಇನ್ನೊಂದು ವಿಪರ್ಯಾಸದ ಸಂಗತಿ ಏನಪ್ಪ ಅಂದ್ರೆ, ಮೇಲಧಿಕಾರಿಗಳಿಗೆ ಗುತ್ತಿಗೆ ಆಧಾರದ ನೌಕರರನ್ನ ಕರ ಸಂದಾಯಕ್ಕೆ ನೇಮಿಸಿ ಹಣ ವಸೂಲಿ ದಾಂಧಿಗೆ ಸತ ನೀಡಿ ಮೇಲಧಿಕಾರಿಗಳು ಮಾತ್ರ ಜಾನಕುದ್ದು ತನ್ನ ಮೆರೆಯುತ್ತಿದ್ದಾರೆ. ಒಂದು ಟೆಂಪೋವಿನಲ್ಲಿ ಸುಮಾರು 30-40 ಮೇಕೆ ಮತ್ತು ಕುರಿಯನ್ನ ತುಂಬಿಕೊಂಡು ಹೋಗುವಾಗ ಅವರಿಂದ ತೆರಿಗೆ ಪಾವತಿ ಮಾಡದೆ ಅವರು ಕೊಡುವ ಗಿಂಬಳವನ್ನ ಜೇಬು ತುಂಬಿಸಿಕೊಳ್ಳುತ್ತಿದ್ದಾರೆ. ಈ ದಂಧೆ ತಡೆಯುವವರು ಯಾರು? ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.